ಇದು ಸಹಜ ರಂಗಕ್ಕೆ ಸೇರಿದೆ. ಸಹಜ ರಂಗದ ಮೂಲಕ ರಂಗಭೂಮಿಯನ್ನು ಪ್ರವೇಶಿಸ್ತಾ ಇದೆ. ಆದರೆ ಯಾಕೆ ಪ್ರವೇಶಿಸ್ತಿದ್ದೀರಾ ಅನ್ನೋದ್ರ ಬಗ್ಗೆ ನಿಮಗೆ ಖಚಿತವಾದ ನಿಲುವು ಇದೆಯಾ? ಸಹಜ ರಂಗ ಅದರ ಉದ್ದೇಶಗಳು ಗಮನಿಸಿದ ಗೊತ್ತಾಗುತ್ತೆ, ಅದರ ಹೆಸರು ಗೊತ್ತಾಗುತ್ತೆ. ಇದರಲ್ಲಿ ಭಾಗವಹಿಸುವವರು ಸಹಜತೆಯನ್ನು ಕಂಡುಕೊಳ್ಳುತ್ತೆ. ಬಹಳ ಸಹ ನಾಟಕ ಕಲ್ತ್ಕೊಳ್ಳೋದಲ್ಲ, ಸಹಜತೆಯನ್ನು ಕಲ್ತ್ಕೊಳ್ಳುತ್ತೆ. ಸಹಜತೆಯನ್ನು ದೂರ ಆಗ್ತಾ 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 ನಾಟ್ಯ, ಆದರೆ ನಾಟಕೀಯತೆಯನ್ನು ನಿಜಾರ್ಥದಲ್ಲಿ ಗ್ರಹಿಸೋದು ಅಂದರೆ ಸಹಜವಾಗುವುದು. ಈ ಎರಡು ತುದಿಯ ವೈರುಧ್ಯವನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ? ಅರ್ಥ ಮಾಡಿಕೊಂಡ್ರೆ ಆಮೇಲೆ ನಾವು ಸಹಜವಾಗುತ್ತೇವೆ ಅಂತ ಅಥವಾ ಸಹಜವಾದದ್ದು ಅನ್ನೋದು ಅಂದರೆ ಏನು ಅನ್ನೋದನ್ನೇ ನೋಡ್ತೇವೆ. ಆ ದಿಕ್ಕಿನಿಂದಲೇ ಇದನ್ನು ಪ್ರವೇಶಿಸ್ತೇವೆ. ಬಹಳ ಸರಳವಾಗಿ ಹೇಳೋದಾದ್ರೆ ಸಹಜವಾಗಿರೋದು ಅಂದರೆ ಮಗುವ ಹಾಗೆ ಮಕ್ಕಳು ಸಹಜ. ಮಕ್ಕಳಿಗೆ ಯಾವ ಹೊರಗಿನ ವ್ಯಾಮೋಹಗಳು ಇರುವುದಿಲ್ಲ, ಹೊರಗಿನ ವಾಂಛೆಗಳಿರುವುದಿಲ್ಲ, ಹೊರಗಿನ ಉದ್ದೇಶಗಳಿರುವುದಿಲ್ಲ. ಅದು ಪ್ರಕೃತಿಗೆ ಸಹಜವಾಗಿ ಇರ್ತಕ್ಕಂಥದ್ದೇನೋ ಮಾತ್ರ ಇದೆ. ಸ್ವಾರಸ್ಯಕರವಾದದ್ದು ಏನಿರುತ್ತೆ, ನೀವು ಓದಕ್ಕೆ ಶುರು ಮಾಡಿದ ಕೂಡಲೇ ಈ ಸಹಜತೆಯಿಂದ ದೂರ ಆಗುತ್ತೆ. ವಿಚಿತ್ರ ಇದು, ಓದ್ತಾ ಇರೋದು ಸಹಜ ಅಗತ್ಯ, ಆದರೆ ಓದ್ತಾ ಇದ್ದಾಗ ಸಹಜತೆ ದೂರ ಆಗುತ್ತೆ. ಬಹಳ ವಿಚಿತ್ರ ಅನ್ಸುತ್ತೆ, ಸತ್ಯ ಅದೇ. ಬಹಳ ಸರಳವಾದ ಉದಾಹರಣೆ ನೋಡ್ತಾರೆ, ನಿಮಗೆ ಕನ್ನಡ ಹಿಂಗೆ ವಿದ್ಯಾರ್ಥಿ ಇದ್ದೀರ? ಓಕೆ, ಶಬ್ದ ಬಿಳಿ ದರ್ಪಣ ಓದ್ತೀವಿ ಅಂತ ವ್ಯಾಕರಣ ಓದ್ತೀವಿ ಸರ್. ಅದರಲ್ಲೇ ಪ್ರಕರಣ ಏನು? ಶಬ್ದ ಬಿಡಿ ಕಲ್ಸ್ಕೊಳ್ಳೋದು ಇಪ್ಪ ವ್ಯಾಕರಣ ಕನ್ನಡ ಇಮೇಲಲ್ಲಿ ನಿಮಗೆ ಮೊದಲು ಕಲಿಸ್ಕೊಡೋದು ಯಾವ ಯಾವ ವಿಚಾರ? ಯಾವ ಸಂಧಿಯನ್ನ ಸಮಾಸವನ್ನ ಯಾವುದು ಯಾವ ಪ್ರಕರಣವನ್ನು ಮೊದಲು ಹೇಳಿಕೊಡೋದೇ ಅಕ್ಷರ ವರ್ಣಮಾಲೆ ಹೌದಾ? ಈ ವರ್ಣಮಾಲೆ ಕಲ್ತಿಲ್ಲ ಕಂಡ ಕನ್ನಡದ ವರ್ಣಮಾಲೆ ಕಲ್ತಿರುವಂತ ಈ ಎಮ್ ಎಗೆ ಬಂದ್ರು ವರ್ಣಮಾಲೆ ಕಲೆ ಕೊಟ್ಟಿದ್ಯಾ? ಅದ್ರ ವಾಸ್ತವ ಹೌದು. ಯಾಕೆ ಅಂದರೆ ವರ್ಣಮಾಲೆ ಆಗಿ ಈ ಅಂತ ಗೊತ್ತೇ ಹೊರತು ಅದರ ವರ್ಗೀಕರಣ ಆಗಲಿ ಅದರ ಮೂಲ ತತ್ವಗಳಾಗಲಿ ಇದ್ಯಾವುದು ಗೊತ್ತಿರಲ್ಲ. ಹಲೋ, ಅದರರ್ಥ ಏನು? ನಿಮ್ಮ ಮೇಲೆ ಹೋಗ್ತಾ 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 ಕೆಳಗಿಳಿತಾ ಇರ್ತೀವಿ, ಕೆಳಗೆ ಮೇಲಿಗೆ ನೆಲಕ್ಕೆ ತಳಹದಿಗೆ ಬುನಾದಿಗೆ ಬುನಾದಿಗೆ ಕಡೆಗೆ ಚಲಿಸ್ತಾ ಎಲ್ಲ ವಿಷಯಗಳಲ್ಲೂ ಇದನ್ನೇ ನೀವು ನೋಡೋದು. ಗಣಿತವನ್ನು ನೀವು ಕಲಿಯಲು ಕೊಟ್ಟರೆ ಮೇಲಿನ ಮೇಲಕ್ಕೆ ಹೋಗ್ತಾ ಹೋಗ್ತಾ ನೀವು ಕಲಿಯೋದು ಕೂಡೋದು ಮೇಲೆ ಕಲಿಯೋದು ಮೇಲೆ ಹೇಳಿದಾಗ ಅದಕ್ಕೆ ಇರುವ ಅರ್ಥವಿಸ್ತಾರೆ ತುಂಬ ದೊಡ್ಡ. ಆದಾಗ ಫಿಲಾಸಫಿನಲ್ಲಿ ಫಿಲಾಸಫಿ ವಿದ್ಯಾರ್ಥಿಗಳು ಮೂಲಭೂತವಾದ ಪ್ರಶ್ನೆ ಯಾವುದು? ಏನು ಯಾರು ಏನು ಅಷ್ಟೇ, ಅದೇ ಪ್ರಶ್ನೆಗಳು. ಆದರೆ ಯಾರು ಏನು ಎಲ್ಲಿ ಈ ಪ್ರಶ್ನೆಗಳನ್ನು ಯಾವುದು ಕಲ್ತಿರ ಅದರ ಮೇಲೆ ಅದು ವಿಸ್ತಾರ ಆಗ್ತಾ ಆಳವಾಗ್ತಾ ಅದರಿಂದ ಮೂಲಕ್ಕೆ ಹೋಗುದು, ಮೂಲಕ್ಕೆ ಹೋಗುವುದನ್ನು ಸಹಜವಾಗುತ್ತೆ. ಸಹಜವಾಗುವುದು ಯಾವುದು? ಈ ಸಹಜ ಅಂತೇನು ಮಾತಾಡ್ತಿರೋದೇ ಸಹಜವಾದ ಈ ಸಹಜ ನನ್ನ ತನ್ನ ನಾನು ಸಹಜವಾಗುತ್ತೆ.
ಸರಳ ಬಂದ ಪ್ರಶ್ನೆಗೆ ಬಹಳ ದೊಡ್ಡ ಯೋಚನೆಗಳು ಮಾಡಬೇಕಂತೇ ಇಲ್ಲ. ಈಗ ಇರೋದ್ರಲ್ಲಿ ನಾವು ನಿಜವಾಗಿಯೂ ಸಹಜವಾದ ನಮ್ಮ ಮುಖದೊಂದಿಗೆ ಎಷ್ಟು ದಿನ ಬಂದಿದ್ದೀವಿ ಅಂತ ಪ್ರಶ್ನೆ ಆಗ್ತದೆ. ನನ್ನ ನಾನೇ ಆಗ್ತಾ ಇದ್ದೀನಿ, ನಾನು ನನ್ನ ಸಹಜವಾದ ಮುಖದಲ್ಲಿ ಇಲ್ಲಿ ಬಂದಿದ್ದೇನ? ಇಲ್ಲಿ ಬರಕ್ ಮೊದಲೇ ಎಲ್ಲ ಯೋಚನೆ ಮಾಡಿರ್ತೇನೆ. ಹುಡುಗರು ಹುಡುಗಿರೋ ಅಷ್ಟೇ ಅಲ್ಲ, ಚಿಕ್ಕವರು ದೊಡ್ಡವರು ಅಷ್ಟ ಯಾರು ಮಾಡುತ್ತೆ ಸರ್. ಅದೇನು ಏನು ಉದ್ಯೋಗ ಪಡಬೇಕಾಗತ್ತೆ ಏನು ಇಲ್ಲ. ನಾನು ಇಲ್ಲೋ ಬರಕ್ಕೆ ಮೊದಲು ಆದರೆ ಕನ್ನಡಿ ಮುಂದೆ ನಿಂತ್ಕೊಳ್ತಿದ್ದೆ, ಕನ್ನಡಿ ಮುಂದೆ ನಿಂತ್ಕೊಂಡು ಕೂಡಲೇ ಅರ್ಥಾಯಿತು ನಾನು ಅಸಹಜ ಹಾಗೆ ಹೊರಟೇ ಇದ್ದೆ ಅರ್ಥ ಆಗ್ತಿದ್ದೆ. ನಾನು ಏನು ಹೇಳ್ತಾ ಇದ್ದೀನಿ ಅಂತ, ಯಾಕೆ ನಾನು ಸಹಜವಾಗಿದ್ದೆ ನನ್ನ ಮುಖ ನಾನು ಕನ್ನಡಿಯವ್ರು ನೋಡ್ಕೊಳ್ಬೇಕಾಗುತ್ತೆ ಇಲ್ಲ, ಕನ್ನಡಿಯ ಮುಂದೆ ನಾನು ನಿಂತ್ಕೊಂಡಿರೋದು ಯಾತಕ್ಕೆ ಅಂದರೆ ನನಗೆ ನಾನು ಹೇಗೆ ಕಾಣ್ತೇನೆ ಅಂತ ಕಂಡ್ಕೊಳ್ಳೋಕ್ಕಲ್ಲ. ಯಾಕೆ ನಿಂತ್ಕೋತೇವೆ, ಬೇರೆಯವರಿಗೆ ನಾನು ಹೇಗೆ ಕಾಣಿಸಬೇಕು ಅಂತ ಅಂದ್ಕೊಂಡಿದ್ದೀನೋ ಹಾಗೆ ಕಾಣಿಸ್ತಾ ಇದ್ದೀನಾ ಇಲ್ವಾ ಅಂತ ನೋಡೋಕ್ಕೆ, ಹಾಗಿಲ್ಲ ಅಂದ್ಕೊಂಡ್ರೆ ಒಂದು ಸ್ವಲ್ಪ ಹಿಂಗ್ ಮಾಡ್ಕೊಡ್ತೀನಿ, ಹೊಸರಿಗೆ ಹೋಗಿದ್ದು ಇನ್ನೊಂದು ಸ್ವಲ್ಪ ಹಿಂಗ್ ಮಾಡ್ಕೊತೇನೆ. ಇದಕ್ಕೆ ಹೆಣ್ಣು ಮಂಡು ಭೇದ ಇಲ್ಲ, ವಯಸ್ಸಾದವರು ಚಿಕ್ಕವರು ಭೇದ ಇಲ್ಲ. ಅದು ಅರ್ಥ ಇಷ್ಟೇ, ನನ್ನ ಸಹಜತೆಯನ್ನು ಅಸಹಜತೆಯ ಕಡೆಗೆ ತೆಗೆದುಕೊಳ್ತಾ ಅದೊಂದು ಒಂದು ಒಂದು ಕುಶಲತೆ ಇದೆ. ಅದಕ್ಕೆ ಅದಕ್ಕೊಂದು ಕುಶಲತೆ ಇರೋದ್ರಿಂದ ಅದೊಂದು ಕಲೆ ಆಗಿರುತ್ತದೆ, ಅದು ಕುಶಲತೆಯನ್ನು ಒಳಗೊಂಡಿರ್ತದೆ, ಅದನ್ನು ಕಲೆಯಾಗಿ ಮಾರ್ಪಾಟ ನಾಟಕವೋ. ಅದರ ನಾಟಕಕ್ಕೆ ಬೇರೆ ಎಲ್ಲ ಇನ್ನಿತರ ಕಲೆಗಳಿಗಿಂತ ಹೆಚ್ಚಿನ ಪ್ರಾಶಸ್ತ್ಯ ಇರ್ತದೆ. ಯಾಕೆ ಅಂದರೆ ಬದುಕನ್ನು ಬಿಟ್ಟರೆ ತಕ್ಷಣ ನಾವು ಪ್ರವೇಶಿಸೋದೇ ನಾಟಕದ ಕಲೆ, ಬೇರೆ ಕಲೆಗಳ ನಾಟಕದ ಕಲೆಗೆ ಪ್ರವೇಶಿಸೋದು. ನಾವು ಕಲೀಲಿಕ್ಕೆ ತೊಡಗೋದಿದೆಯಲ್ಲ, ಏನನ್ನೇ ಆಗ ಕಲೀಲಿಕ್ಕೆ ತೊಡಗೋದೆ ನಾವು ಮಗುತನದಿಂದ ಬೆಳೀತಾ ಇದ್ದೇವೆ ಅನ್ನೋದನ್ನು ಸೂಚಿಸುತ್ತೆ. ಎಲ್ಲ ಮಕ್ಕಳು ನಾವು ನೀವು ಏನು ಎಕ್ಸೆಪ್ಷನ್ ಇಲ್ಲ, ಮಗುತನದಿಂದ ನಾವು ದೊಡ್ಡವರಾಗ ಶುರು ಮೊದಲ ಮೊದಲ ಗಂಟೆಗಳು ಏನು ಮಾಡಿ ನಮ್ಮ ಮಗುತನವನ್ನು ಕಳ್ಕೊಳಕ್ಕೆ ಏನು ಮಾಡಿ. ನೀವು ಒಂದು ಮಕ್ಕಳನ್ನು ನೋಡಿ, ಬೆಳೆಯೋ ಮಕ್ಕಳನ್ನು ಆಡಿದ ಮಾತನ್ನು ಅನುಕರಿಸ್ತದೆ ಅಲ್ವಾ, ಶಬ್ದವನ್ನು ಅನುಕರಣೆ ಮಾಡುತ್ತೆ, ಕೈಗೆ ಹಾಕೋದನ್ನು ಅನುಕರಣೆ ಮಾಡುತ್ತೆ, ಎಲ್ಲ ಅನುಕರಣೆ ಮೂಲಕ ಶುರು ಮಾಡ್ತದೆ. ನಟನೆ ಅನ್ನೋದನ್ನು ವ್ಯಾಖ್ಯಾನಿಸ್ಲಿಕ್ಕೆ ಹೊರಟಾಗ, ಅಭಿನಯ ಅನ್ನೋದನ್ನು ವ್ಯಾಖ್ಯಾನಿಸ್ಲಿಕ್ಕೆ ಹೊರಟಾಗ ಮೊದಲನೇ ಮಾತೇ ಇದು ಯಾವುದು ಅಂದರೆ ನಟನೆ ಎನ್ನುವುದು ಅನುಕರಣೆ ಅಂತ. ಆಮೇಲೆ ಆ ಅನುಕರಣೆಯ ಸಾರವನ್ನು ಕುರಿತು ಹೇಳುವಾಗ, ಅದರ ಹೃದಯವನ್ನು ಕುರಿತು ಹೇಳುವಾಗ ಬೇರೆ ಮಾತುಗಳ ಕಡೆಗೆ ಬರ್ತಾ ಹೋಗ್ತದೆ. ಮೊದಲನೇ ಅನುಕರಣೆ ಮತ್ತೊಬ್ಬರು ಮಾಡಿದ್ದು ಆಗುತ್ತೆ, ನಾನು ಮಾಡುವುದು ಅದಕ್ಕೆ ತಂದು ಏನು ಆದರೆ ಅದು ಸಹಜ, ಅದು ಸಹಜವಾಗ ಇದರಲ್ಲಿ ಬೇರೆ ಬೇರೆ ಅರ್ಥಗಳಲ್ಲಿ ಬೇರೆ ಬೇರೆ ಶಾಸ್ತ್ರಗಳ ಹಿನ್ನೆಲೆಯಲ್ಲಿ ವ್ಯಾಖ್ಯಾನಿಸಲು ಪ್ರಯತ್ನವನ್ನು ಮಾಡಿದ್ದೇವೆ. ನಾವು ರಸಗಳ ಬಗ್ಗೆ ಮಾತಾಡ್ತೇವೆ, ಕಾವ್ಯದಲ್ಲಿ ಕವಿ ಮೀಮಾಂಸೆಯಲ್ಲಿ ರಸಗಳ ಕುರಿತು ಮಾತಾಡ್ತೇವೆ. ಎಷ್ಟು ರಸಗಳು? ನವರಸಗಳು. ಹೌದಾ? ನವರಸ ನವರಸ ಇದೆ ಮತ್ತು ಇಲ್ಲ ಇದೆ. ಯಾಕೆ ಅಂದರೆ ಚಾಲ್ತಿಯಲ್ಲಿರುವುದು ನವರಸನೇ, ಅದೇ ನೀವು ರಸಮೀಮಾಂಸೆಗೆ ಹೋದರೆ ಅಲ್ಲಿ ಕಾಣುವಂಥದ್ದು ಮೊದಲಿಗೆ ಎಂಟೇ ರಸ, ಒಂಬತ್ತನೇ ರಸ ಪ್ರಸ್ತಾಪಿಸೋದಿಲ್ಲ. ಯಾಕೆ ಅಂದರೆ ಒಂಬತ್ತನೇ ರಸ ಯಾವುದು ಅಂದರೆ ಶಾಂತರಸ. ಶಾಂತರಸ ದೊಡ್ಡ ಚರ್ಚೆ ನಡೆದೋಗುತ್ತೆ,
ಶಾಂತವನ್ನು ಅವರ ರಸ ಅನ್ಬೇಕು ಬಿಡಬೇಕು ಅಂತ ಚರ್ಚೆ ಕೆಲವರು ಒಪ್ಕೊಳ್ಳಲ್ಲ ಶಾಂತವನ ರಸ, ಕೆಲವರು ಒಪ್ಕೋತಾರೆ. ಅದೇ ಅದೇನಾರು ಇದ್ದಿಲ್ಲ, ಅದು ಇಷ್ಟದ ವಿಚಾರ. ಶಾಂತ ಅಂದ್ರೆ ಏನು ಸರಳವಾಗಿ ಯೋಚನೆ ಮಾಡಿ, ಅದರ ಅದರ ಇದಕ್ಕೆ ಹೋಗೋದು ಬೇಡ, ಸಿದ್ಧಾಂತಿಕ ಚರ್ಚೆಗೆ ಹೋಗೋದು ಬೇಡ. ನೀರು ಶಾಂತವಾಗಿದೆ ಅಂದ್ರೆ ಏನಪ್ಪ, ಅದ್ರಲ್ಲಿ ಯಾವ ಅಲೆಗಳು ಇಲ್ಲ, ಚಲನೆ ಇಲ್ಲ, ಹೌದಾ? ತುಂಬ ಸರಳವಾಗಿ ಹೇಳೋದು, ಚಲನೆ ಇಲ್ಲ, ಅದರಲ್ಲಿ ಸುಳಿಗಳಿಲ್ಲ, ಅದು ಶಾಂತವಾಗಿದೆ, ನಿಶ್ಚಲವಾಗಿದೆ. ಹಾಕಿದ್ರೆ ಒಂದು ಕಲ್ಲು ಹಾಕಿದ್ರು ಕೂಡ ಅಲೆಗಳು ಹೇಳ ಶುರು. ನೀವು ಎಂಥ ಕಲ್ಲನ್ನ ಎಷ್ಟು ವೇಗದಿಂದ ಅರಳಕ್ಕಾಗ್ತೀರಾ ಅಷ್ಟು ದೊಡ್ಡದು, ಅಷ್ಟು ಚಿಕ್ಕದು, ಅಷ್ಟು ದೊಡ್ಡ ಅಲೆಗಳು ಹೇಳ್ತಾರ. ನೀವು ರಸಂ ಎಂಬಂತೆ ಮಾತಾಗಿದ್ದರೂ ಕೂಡ ಈ ವಿಚಾರವನ್ನೇ ಮನೋವಿಜ್ಞಾನ ಮನಸ್ಸಿಗೆ ಸಂಬಂಧಿಸಿದ ಮಾತಾಡಕ್ಕೆ ಶುರು ಮಾಡ್ತಾರೆ. ಅದನ್ನು ಬಳಸುವ ಶಬ್ದಗಳ ಮೇಲೆ ಅದನ್ನು ಕೂಡ ಮಾತಾಡ್ತಿದ್ದೇನೆ. ಮನಸ್ಸು ಶಾಂತ ಸ್ಥಿತಿಯಲ್ಲಿದೆ ಅಂದ್ರೆ ಮನಸ್ಸು ವ್ಯಗ್ರವಾಗುವುದು, ಬಿಕ್ಕಟ್ಟಿಗೆ ಸಿಗುವುದು, ಕಾನ್ಫ್ಲಿಕ್ಟ್ಗಳಿಗೆ ಒಳಗಾಗುವುದು, ಇದೆಲ್ಲ ಮನಸ್ಸನ್ನು ಅಲ್ಲೋಲ ಮಾಡ್ತಾ ಹೋಗ್ತದೆ. ಅದೇ ಅದನ್ನು ಶಾಂತ ಸ್ಥಿತಿಗೆ ತರುವಂಥದ್ದು ಮುಖ್ಯ ಅಂತ ಮಾತಾಡ. ಪೂರ್ತಿ ಅಲ್ಲೋಲ ಸ್ಥಿತಿಯಲ್ಲಿದ್ದರೆ ಮಾನಸಿಕ ಅನಾರೋಗ್ಯ ಸ್ಥಿತಿ ಅನ್ನೋದು ಸೂಚಿಸುತ್ತೆ. ಅದಕ್ಕೊಂದು ಮಿತಿ ಇದೆ, ಸುಳಿಗೊಂದು ಮಿತಿ ಇದೆ. ಸುಳಿ ತುಂಬ ಸುಳಿ ಆದರೆ ಪ್ರವಾಹ ಉತ್ಪಡಿ ಇಲ್ಲಿ ಇದೆಲ್ಲ ಒಂದಕ್ಕೊಂದಕ್ಕೊಂದಕ್ಕೊಂದಕ್ಕೊಂದು ಸಂಬಂಧ ಇರೋದು. ವಾಸ್ತವಿಕವಾಗಿ ಇದೆಲ್ಲವೂ ಒಂದನ್ನೇ ಕುರಿತು ಮಾತಾಡ್ತಾ ಇದೆ, ಬದುಕನ್ನೇ ಕುರಿತು ಮಾತಾಡ್ತಾ ಇದೆ. ಆದರೆ ಬದುಕು ಅರ್ಥ ಆಗೋದು ಯಾವಾಗ ಅಂದರೆ ಈ ಮಗು ಥರ ತಾವೇನು ಹೇಳ್ತೀವಿ ಅದರಿಂದ ಮುಂದಕ್ಕೆ ಕಾರ್ಯ ಶುರು ಮಾಡ. ಅದ್ರ ಮುಂದಕ್ಕೆ ಕಾಡಿಕೊಂಡೇ ಮನಸ್ಸು ಕ್ಷುಬ್ಧವಾಗ್ತದೆ, ವಿಕ್ಷಿಪ್ತತೆಗೆ ಒಳಪಡ್ತದೆ. ಆದರೆ ಅದನ್ನು ಮತ್ತೆ ತರ ಒಂದು ರೀತಿಯ ತರಬರ್ತಿಗೆ ತರುವಂಥದ್ದು, ಮತ್ತೆ ಅದನ್ನು ಸುಸ್ಥಿತಿಗೆ ತರುವಂಥದ್ದು ಯಾವುದು ಅಂದರೆ ನಾವು ಮತ್ತೆ ಮಕ್ಕಳ ಆಗುತ್ತೆ. ಅದೇ ಜೀವನ ಅನೇಕ ಆಕ್ಟ್ರಗಳ ಜೀವನ ಚರಿತ್ರೆಗೆ ನಾವು ಓದ್ತಾ ಹೋಗ್ತೇವೆ, ಅಥವಾ ಸಂಗೀತಗಾರರ ಜೀವನ ಚರಿತ್ರೆ ಓದ್ತಾ ಹೋಗ್ತೇವೆ, ನೃತ್ಯಕಾರ ಜೀವನ ಚರಿತ್ರೆ ಓದ್ತಾ ಹೋಗ್ತೇವೆ. ಒಂದು ಮಾತು ಸಹಾಯ ಅವರು ಬಳಸಬೇಕು. ಯಾವುದು ಮಕ್ಕಳ ಮುಗ್ಧತೆಯ ಮುಗ್ಧರ ಮಕ್ಕಳ ರವೀಂದ್ರ ಟ್ಯಾಗೋರ್ ಹೋಗುತ್ತದೆ. ರವೀಂದ್ರ ಟ್ಯಾಗೋರ್ ಯಾವ ಕೃತಿಯಿಂದ ನಾವೆಲ್ಲ ಅದನ್ನು ನೆನೆಸಿಕೊಳ್ತೀವಿ? ಗೀತೆ ಹೌದು, ಗಮನ ಸಂಕಲ್ಪ ಅವನ ಗೀತಾಂಜಲಿ ಏನೋ ನೀವು ಓದಿದ್ರೆ ಅಟ್ಲೀಸ್ಟ್ ಆ ಹೆಸರು ಗೊತ್ತಿರೋದು ಗೀತಾಂಜಲಿ. ಮುಂದೆ ನೋಬಲ್ ಪ್ರಶಸ್ತಿ ಬಂದಂತ ಗೀತಾಂಜಲಿ. ಗೀತಾಂಜಲಿಯಲ್ಲೇ ಮೂಲತಃ ಭಾರತೀಯ ಆಧುನಿಕ ಸಾಹಿತ್ಯ ಅವರ ಜಗತ್ತಿಗೆ ಮುಖ್ಯ ಅನಿಸುತ್ತದೆ. ಆನಂತರ ಅವರು ದೊಡ್ಡ ನಾಟಕಕಾರ ಆದರು, ಕಾದಂಬರಿಕಾರ ಅನೇಕ ತಮ್ಮ ಸಂಕಲ್ಪ ಬಂದರು, ಇಷ್ಟೆಲ್ಲ ಕೊನೆ ಕೊನೆಯೇ ಅವರು ದೀರ್ಘಾಯುವನ್ನು ಹೊಂದಿದ್ದಂಥ ಕವಿ ಅಂತ ನಿಮ್ಗೆ ಗೊತ್ತಿದೆ. ಬರುತ್ತೆ ಅಂದರೆ ಹೆಚ್ಚು ವರ್ಷ ಬರುತ್ತೆ ನನ್ನಿಂದ ಇದೆ ವಯಸ್ಸು 70 ಅವ್ರ ವಯಸ್ಸು ಹೆಚ್ಚು ಆಗ್ತಾ ಹೋಗ ಹಾಗೆ ಅವರು ಎಂಥ ಕವನಗಳನ್ನು ಬರೋರು ಗೊತ್ತಾರೆ. ಗೀತಾಂಜಲಿ ತಮ್ಮ ಬರೆಯ ಕವನ ಇಲ್ಲ, ಗೀತಾಂಜಲಿ ಅತ್ಯಂತ ಅದ್ಭುತವಾದ ಆಧ್ಯಾತ್ಮಿಕ ಬಹಳ ಸರಳವಾದ ಮಕ್ಕಳ ಹಾಡುಗಳನ್ನ ಮಕ್ಕಳ ಹಾಡು ಎಷ್ಟೇ ಆ ಮಕ್ಕಳ ಹಾಡುಗಳಿಗೆ ಯಾವ ಹುಟ್ಟವೂ ಇದ್ದಿಲ್ಲ. ಮಕ್ಕಳು ನಾವು ನಿಮಗೆ ಎಷ್ಟು ಹಾಡ್ತೀವಲ್ಲ ಅವು ಕರ್ತವ್ಯ ಇರಲಿಲ್ಲ, ಒಂದು ರಿದಮ್ ಇರ್ತಾರೆ. ಅಂದ್ರೆ ಅಲ್ಲಿ ಶಬ್ದದ ಮೂಲಕ ಧ್ವನಿ ಶಬ್ದ ಅನ್ನೋದಕ್ಕಿಂತ ಧ್ವನಿಯ ಮೂಲಕ ನಿಮ್ಮ ಒಳಗೆ ಕೆಲಸ ಮಾಡ್ತಿರುತ್ತೆ. ಶಬ್ದ ಪದ ಅರ್ಥದ ಮೂಲಕ ಅಲ್ಲ, ನಮ್ಮ ಹಿಂದೂಸ್ತಾನಿಯಲ್ಲಿ ಸಾಹಿತ್ಯ ಮುಖ್ಯ ಅಲ್ಲೆಲ್ಲ ಹಾಡುವಾಗ ಗೊತ್ತಿರ್ಬೇಕು ನಿಮಗೆ
ಉತ್ತರಾದಿಯಲ್ಲಿ ಮುಖ್ಯ ಅಲ್ಲ, ದಕ್ಷಿಣಾದಿಯಲ್ಲಿ ಸಾಹಿತ್ಯವನ್ನು ಮುಖ್ಯ ಮಾಡಿಕೊಡ್ತಾರೆ. ಉತ್ತರಾದಿಯಲ್ಲಿ ಬೇಕಾಗಿಲ್ಲ, ಅಂದರೆ ಒಂದು ಪದ ಶಬ್ದದ ಅರ್ಧ ಗಂಟೆ ಪದ ಇಟ್ಕೊಂಡು ಆಡ್ತಾರೆ, ಆಡ್ತಾನೆ ಅಥವಾ ಒಬ್ಬ ಚಿತ್ರಕಲೆಗಾರರು ನೋಡಿ, ಒಬ್ಬ ಪೇಂಟರ್ ಆಗಿರ್ಬೋದು, ಶ್ರೇಷ್ಠ ಪೇಂಟರ್ಗಳಿರ್ತಾರಲ್ಲ, ಎಲ್ಲ ಬಣ್ಣ ಬಳಸಲ್ಲ ಅವರು, ಯಾವುದೋ ಎರಡು ಮೂರು ಬಣ್ಣಕ್ಕೆ ಅವರು ಹೆಚ್ಚು ಗಮನ ಕೊಟ್ಟಿರ್ತಾರೆ. ಅಂದರೆ ಅದನ್ನ ಸಾಧಿಸ್ಕೊಳ್ಬೇಕು, ಎಲ್ಲ ಅರ್ಥ ಅವುಗಳಲ್ಲಿದೆ, ಆ ಒಂದೋ ಎರಡೋ ಬಣ್ಣಗಳಲ್ಲಿ. ರೇಖೆಗಳಲ್ಲಿದೆ ಅಂತ ಹೇಳಿ ಇದು ಪಿಕಾಸೋ ಅವನು ಮೊದಲು ನ್ಯಾಚುರಲ್ ಆದ ರಿಯಲಿಸ್ಟಿಕ್ ಅಂತ ಇದ್ದೇನೆ ಇದು ಮಾತ್ರ. ಆಮೇಲೆ ಪಿಕಾಸೋ ಅಂತ ಕೇಳಿದ್ರು ಬೇರೆ ಬೇರೆ ಲೈಫ್ ಬಹಳ ಚೆನ್ನಾಗಿದೆ, ಇದ್ರ ಮೂಲಕನೇ ಅವನು ಎಲ್ಲಿ ಎಲ್ಲ ಫೀಲ್ಡ್ ಕಾಣಿಸ್ತದೆ. ಇದೆಲ್ಲ ನಾನು ಹೇಳ್ತಿರೋದು ಯಾವ್ದು ಯಾವ್ದು ಇರ್ತದೆ, ಸಾಕಷ್ಟು ನಾನು ಅರ್ಥ ಎಷ್ಟು ಸರಳವಾಗ್ತದೆ. ಐರಣಿ ಏನಂದ್ರೆ ಬದುಕಿನ ಐರಣಿ ಏನಂದ್ರೆ ಸರಳವಾಗುವುದೇ ಅತ್ಯಂತ ಸಂಕೀರ್ಣವಾಗ್ತದೆ, ತುಂಬಾ ಸರಳವಾಗುವುದು ಅತ್ಯಂತ ಸಂಕೀರ್ಣವಾಗುತ್ತದೆ, ತುಂಬಾ ಕಷ್ಟ ಸರಳವಾಗ್ತದೆ. ಗಾಂಧಿ ಆಗ್ಬೋದು ನಾವೆಲ್ಲ ಯಾಕೆ ಗಾಂಧಿ ಆಗಿರೋದ್ರೆ ಗಾಂಧಿ ಸರಳ, ಆದರೆ ಗಾಂಧಿ ಅವರು ಅವ್ರು ಹೇಳಿದ ಹಾಗೆ ಸರಳ ಸುಲಭ, ಅದಕ್ಕೆ ಇರುವ ದಾರಿ ಮಾತ್ರ ಗೊತ್ತಿದೆ, ದಾರಿ ಯಾವುದಂದ್ರೆ ರಂಗಭೂಮಿ ಅಂದರೆ ಒಂದು ದಾರಿ, ಅದೇ ದಾರಿ ಅಲ್ಲ, ಇದು ಮುಖ್ಯವಾದ ದಾರಿ. ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ನಾಟಕ ನಾವು ಸಾಮಾನ್ಯವಾಗಿ ಅಂದ್ಕೊಂಡಿದ್ದೀವಿ ನಾಟಕ ಅರ್ಥ ಮಾಡ್ಕೊಳಕ್ಕೆ ಅಲ್ಲ, ಸಮಾಜ ಅರ್ಥ ಮಾಡ್ಕೊಳಕ್ಕೆ ಅಂದ್ಕೊಂಡಿದ್ದೀವಲ್ಲ ಅಲ್ಲ, ಮೂಲಭೂತವಾಗಿ ಏನು ಅಂದ್ರೆ ನನ್ನನ್ನು ಅರ್ಥ ಮಾಡ್ಕೊಳಕ್ಕೆ, ನನ್ನ ಅರ್ಥ ಆಗ್ಬಿಟ್ಟು ನನ್ನ ಸಮಾಜ ನನಗೆ ಅರ್ಥ ಆಗುತ್ತೆ, ನನ್ನನ್ನು ನಾನು ಅರ್ಥ ಮಾಡ್ಕೊಂಡ್ರೆ ಬೇರೆ ನನಗೆ ಅರ್ಥ ಆಗ್ತಾನೆ, ನನಗೆ ನಾನೇ ಅರ್ಥ ಆಗದೆ ಇದ್ದ ನಾವು ನಿಮ್ಮನ್ನು ಅರ್ಥ ಮಾಡಿಕೊಂಡು ಕೆಲಸ ಸಾಧ್ಯನೇ ಇಲ್ಲ. ಅದು ಮೇಲ್ನೋಟದ ಏನಾಗಿದೆ, ಇದು ರಂಗಭೂಮಿಯ ಶಕ್ತಿ. ರಂಗಭೂಮಿ ಆ ಕಾರಣಕ್ಕೆ ಕಲಿಕೆಯ ತಳಹದಿಯಾಗಿದೆ, ಬದುಕಿನ ತಳಹದಿಯಾಗಿರೋದಿಲ್ಲ. ನೀವು ಸೈಕಾಲಜಿಯಲ್ಲಿ ಹೈರಾರ್ಕಿ ಆಫ್ ನೀಡ್ಸ್ ಅಂತ ಒಂದು ಏನಿದೆ, ಅಗತ್ಯಗಳು ಮನುಷ್ಯನ ಬೆಳವಣಿಗೆಯಲ್ಲಿನ ಅಗತ್ಯಗಳು ಅಂತ ಕರೀತಾರೆ. ಮಾಸ್ಲೋ ನೀಡ್ಗಳಿಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಫಿಸಿಕಲ್ ನೀಡ್ಸು ಮೊದಲೇ ಇದು, ಯಾಕೆ ಆ ಫಿಸಿಕಲ್ ನೀಡ್ಸ್ಗೆ ನಮ್ಮ ಅಸ್ತಿತ್ವವೇ ಇದೆ. ಫಿಸಿಕಲ್ ನೀಡ್ಸ್ ಅಂದ್ರೇನು, ಊಟ ಬೇಕು, ನೀರು ಬೇಕು, ಉಳಿದು ಉಳ್ಕೊಂಡು ಹೋಗಕ್ಕೆ ಬೇಕಂತ ಯಾವುದಲ್ಲ, ತಂದೆ ತಾಯಿ ಸಂಬಂಧ ಯಾವುದೂ ಅಲ್ಲ, ಅವೆಲ್ಲ ಬರುತ್ತೆ ಆಮೇಲೆ. ತಂದೆ ತಾಯಿ ಸಂಬಂಧ ಅಂದ್ರೆ ಒಂದು ಸೈಕಾಲಜಿ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ಕೊಳ್ತೇವೆ, ಇದನ್ನು ಪರ್ಸ್ನಾಲಿಟಿ ಅಥವಾ ಅಡ್ಜಸ್ಟ್ಮೆಂಟ್ ಹೋಗಿದ್ರೆ ಸರಳವಾದ ಎಕ್ಸ್ಪೆರಿಮೆಂಟ್, ಬಹಳ ಮುಖ್ಯವಾದ ಎಕ್ಸ್ಪೆರಿಮೆಂಟ್. ಅಲ್ಲಿ ಏನು ಮಾಡ್ತಾರೆ ಅಂದರೆ, ಒಂದು ಚಿಂಪಾಂಜಿ ಅಂತ ಅದರ ಮರಿ ಜೊತೆಗೆ ತಾಯಿ ಚಿಂಪಾಂಜಿ ಮತ್ತು ಮರಿ ಒಂದು ರೂಮಲ್ಲಿ ಕೂಡ ಅದರಲ್ಲಿ ಬೇರೆ ಬೇರೆ ಸೈಜಿನ ಬ್ಲಾಕ್ಸ್ ಇರ್ತವೆ, ಈ ಥರ ಬ್ಲಾಕ್ ಕಡೆಯಿಂದ ಅವರು ಚಿಕ್ಕದು ದೊಡ್ಡದು ಬ್ಲಾಕ್ ಒಂದು ಏರಿಯಾ ಬ್ಲಾಕ್ ಇಟ್ಕೊಟ್ಟು ನೀರು ತುಂಬಿಸಕ್ಕೆ ಶುರು ಮಾಡ್ತಾರೆ. ನೀನು ಕಾಲು ತಂಟ ಬಂತು, ಮರಿ ಚಿಂಪಾಂಜಿಗಳು ಆಟ ಆಡ್ತಿತ್ತು, ತಾಯಿ ಚಿಂಪಾಂಜಿಗಳು ಆಟ ಆಡ್ತಿತ್ತು. ಸರಿ, ನೀರು ಇನ್ನೊಂದು ಸ್ವಲ್ಪ ಮೇಲೆ ಬಂದಾಗ ಏನಾಯ್ತು, ಮುಳುಗಸ್ಥಿತಿ ಬಂತು ಮಗು ಮರಿ ಚಿಂಪಾಂಜಿ. ಆಗ ತಾಯಿ ಚಿಂಪಾಂಜಿ ಏನ್ಬಿಟ್ಟಂತೆ,
ಆ ಮರಿ ಚಿಂಪಾಂಜಿಗೆ ಒಂದು ಬ್ಲಾಕ್ ಮೇಲೆ ಕೂಡಿಸಿದೆ ಮುಳುದ್ದೆಯಲ್ಲಿ. ನೀರು ಇನ್ನೂ ಮೇಲೆ ಬಂತು, ಮಗು ಮುಳುಗೋಸ್ತಿ ಬಂತು. ತಾಯಿ ಸುತ್ತಮುತ್ತ ನೋಡಿದ್ದು ಗೊತ್ತಾಯ್ತು ತಾಯಿಗೆ, ಒಂದು ಬ್ಲಾಕ್ ಮೇಲೆ ಇನ್ನೊಂದು ಬ್ಲಾಕ್ ಇತ್ತು, ಅದರ ಮೇಲೆ ತನ್ನ ಮಗುವನ್ನ ಇಟ್ಟಿದೆ. ನೀರು ಇನ್ನೂ ಏಳಿಸೋದು ಎಲ್ಲ ಮುಗಿದಿದ್ದು, ಬ್ಲಾಕ್ ಮೇಲೆ ಬ್ಲಾಕ್ ಇಟ್ಟಿದ್ದಾಯ್ತು, ಅದ್ರ ಮೇಲೆ ಮಗುನ ಇಟ್ಟಿದ್ದಾಯ್ತು. ಅಂತ ಆದ್ಮೇಲೂ ನೀರು ಜಾಸ್ತಿ ಆದ್ರೆ ಆಗೇನ್ ಮಾಡ್ಬೇಕಿತ್ತು ತಾಯಿ? ತಾನೇ ಆ ಬ್ಲಾಕ್ ನಿಂತ್ಕೊಳ್ತು, ನಿಂತ್ಕೊಂಡು ತನ್ನ ಮಗುವನ್ನ ಕೈ ಇಟ್ಕೊಂಡು ಮಗು ತಗೊಳಿಸ್ಬೇಕಾಗಿತ್ತು. ಈಗ ಇನ್ನೂ ನೀರು ಜಾಸ್ತಿ ಆಯ್ತು. ಎಷ್ಟು ಜಾಸ್ತಿ ಆಯ್ತು? ತಾಯಿಯೇ ಮುಳುಗುವಷ್ಟು ಜಾಸ್ತಿ ಆಯ್ತು. ತಾಯಿ ಅಂತ ಎತ್ಕೊಂಡಿತ್ತು ಮಗುನ, ತಾನೇ ಮುಳುಗ್ತೀನಿ ಅನ್ನೋದು ಬಂದಾಗ ತಾಯಿ ಏನ್ ಮಾಡುದಂತ ಗೊತ್ತಾ? ತಾನು ಎಂತ ಹಿಡಿದಿದ್ದ ಮಗುನ ಆ ಬ್ಲಾಕ್ ಮೇಲೆ ಹಾಕಿ ಅದನ್ನ ತಾನು ಒಪ್ಪತ್ತಿಲ್ಲ. ಒಪ್ಪಳ್ಳೆದಂತೂ ನಾವೇನು ಮಾಡೋದು ಅದೇ ಕೆಲಸ. ಮೊದಲು ನನ್ನ ಮಗು, ಆಮೇಲೆ ನನ್ನ ಮಗುವಿನ ಮಗು, ನನ್ನ ತಾಯಿಯ ಮಗು, ನನ್ನ ಅಣ್ಣನ ಮಗು, ಎಲ್ಲರ ಮಗು. ಇದು ಪ್ರಾಣಿ ಮಗು, ಅದರ ಮನುಷ್ಯ ಇದು ಅದ. ಈ ಸೂಕ್ಷ್ಮನಿಗೆ ಗೊತ್ತಿರಬೇಕು. ಈ ಸೂಕ್ಷ್ಮ ಗೊತ್ತಾಗಲಿಲ್ಲ ಸಮಸ್ಯೆ ಶುರು. ಇದನ್ನೇ ಶೇಕ್ಸ್ಪಿಯರ್ ಕಿಂಗ್ಲಿಯರು ಬರ್ತದೆ. ಕಿಂಗ್ಲಿಯರ್ ಮೂರ್ಖ ರಾಜ ತನ್ನ ಮಕ್ಕಳಿಗೆ ತನ್ನ ಆಸ್ತಿಯನ್ನೆಲ್ಲ ಕೊಟ್ಬಿಟ್ಟು ಹಂಚ್ಬಿಟ್ಟ. ಯಾಕೆ ನೋಡ್ಕೊತಾರೆ ಇವರು ಅಂತ ಆಮೇಲೆ ಗೊತ್ತಾಗ ಶುರುವಾಯಿತು. ಆ ಮಕ್ಕಳೆಲ್ಲ ತಮಗೆ ಏನು ಬೇಕು ಅದನ್ನ ಮಾಡ್ಕೊಳ್ತಾ ಫುಟ್ಬಾಲ್ ಥರ ಹಾಕೊಂಡು ಅದೊಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗ್ತಾರೆ. ಇದು ನಾನು ನಾಟಕ ನನಗೆ ಈ ಮೂಲಗಳನ್ನ ಕಲಿಸ್ಕೊಟ್ಟ. ಇಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋ ಚರ್ಚೆಯನ್ನ ಇಟ್ಟಿದ್ದಾರೆ. ಅದು ಬೇರೆ ಸಂದರ್ಭ, ಬೇರೆ ಸಮಯ ಮಾತಾಡ್ತಾರೆ. ನಾನು ಹೇಳ್ತಾ ಇದ್ದೇನೆ ಇಷ್ಟೇ, ನಾಟಕ ನಮಗೆ ನಮ್ಮ ಸಹಜತೆಯನ್ನು ತಿಳಿಸ್ಕೊಡ್ತವೆ. ನಾವು ಹೇಗಿರಬೇಕು ಹೇಗಿರಬಾರದು ಅನ್ನೋದು ತಿಳಿಸ್ಕೊಡ್ತೇವೆ. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಅದು ಯಾವಾಗಲೂ ಮೊದಲಿಗೆ ನನ್ನ ದೇಹವನ್ನು ಅರ್ಥ ಮಾಡ್ಕೊಳ್ಳೋದು ಅಂತ. ಅದಕ್ಕೆ ನಿಮಗೆ ತುಂಬ ಎಕ್ಸಸೈಸಸ್ ಮಾಡ್ತೇವೆ, ಫಿಸಿಕಲ್ ಎಕ್ಸಸೈಸ್. ನಾನು ನಿಂತು ನಾನು ಬೇರೆ ಆಮೇಲೆ ನನ್ನ ಒಳಗಿನದ್ದನ್ನ ಹೊರಕ್ಕೆ ವ್ಯಕ್ತಪಡಿಸುವ ಮಾಧ್ಯಮಗಳು ಯಾವುವು ಕಲ್ತ್ಕೊಳ್ಬಿಟ್ಟು ಮಾತಿರ್ಬೋದು, ಜಸ್ಟಸ್ ಇರ್ಬೋದು, ನೋಟ ಇರ್ಬೋದು, ಇವೆಲ್ಲವೂ ಕುಳಿತುಕೊಂಡು ಅದು ಸಹಜತೆ ಸಹಜರಂಗ ಅಂದರೆ ಇದು ಅಂತ ನಾನು ಭಾವಿಸುತ್ತೆ. ಈ ಸಹಜರಂಗವನ್ನೇ ಈಗಾಗಲೇ ಬಹಳ ವರ್ಷಗಳಿಂದ ತುಂಬ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದೀನಿ. ಅದಕ್ಕೆ ನಿಮಗೆ ಸಹಜತೆಗೆ ಒಂದು ನಿರಂತರತೆಯ ಅಗತ್ಯ ಇರೋದು ಇರ್ತಕ್ಕಂಥ ನಿರಂತರವಾಗಿ ನಿರಂತರ ಶೋಭವಾಗಿರ್ತದೆ. ಕೊನೆನೇ ಇಲ್ಲ, ಕೊನೆಯ ಒಂದು ಮುಖ್ಯ ಸಾಧ್ಯ ಇಲ್ಲ. ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಕೊನೆ ಇಲ್ಲ, ಬಿತ್ತನೇ ಇರುತ್ತದೆ ನಿರಂತರವಾಗಿರ್ತದೆ. ಪ್ರಶ್ನೆ ಹಾಕೊಂಡ್ಬಿಟ್ಟೆ ಅದಕ್ಕೆ ಇನ್ನೊಂದು ಪ್ರಶ್ನೆ ಅನ್ಕೊಂಡ್ಬಿಡ್ತೀನಿ. ಯಶಸ್ವಿ ಮಾತನ್ನ ನಮ್ಮ ವಿದ್ಯಾರ್ಥಿ ಕೇಳ್ತಾ, ಪ್ರಾಮಾಣಿಕವಾಗಿ ನೀವು ಯೋಚನೆ ಮಾಡಿ, ನೀವು ಯಾರೆಲ್ಲ ಪ್ರೀತಿಸ್ತೀರಿ? ನಿಮ್ಮ ತಂದೆಯನ್ನು ಪ್ರೀತಿಸ್ತೀರಾ, ನಿಮ್ಮ ತಾಯಿಯನ್ನು ಪ್ರೀತಿಸ್ತೀರಾ, ಯಾರು? ಅಥವಾ ಉಲ್ಟೆಲ್ಲಾದ್ರೂ ಪ್ರಶ್ನೆ ಹಾಕಿ, ಯಾರು ನಿಮ್ಮನ್ನು ಅತ್ಯಂತ ಪ್ರೀತಿಸ್ತಾರೆ? ನನಗೇನಾದ್ರೂ ನೀವು ಎಡುತ್ತಾ ಹೋದ್ರೆ ನಿಮಗೆ ಹೆದರಿಕೆ ಶುರು. ನಮಗೆ ಯಾವ ಲೋಕಕ್ಕೆ ಗೊತ್ತೇ ಆಗ್ತದೆ ತಪ್ಪಾಗ್ತದೆ ಎಲ್ಲ ಹೆಣ್ಣು ಗೊತ್ತಾಗೋದು ಸ್ಥಿತಿಗೆ ತಲುಪ.
ಇಲ್ಲ ಹಂಗೆ ಏನೂ ಗೊತ್ತಾಗದೆ ಸರಿ ಹೋಗ್ತಾರೆ. ಯಾವುದೋ ಬೆಳಕು ಇರಲೇಬೇಕು. ಅದು ನನ್ನ ತಂದೆ ಇರ್ಬೋದು, ನನ್ನ ತಾಯಿ ಇರ್ಬೋದು, ನನ್ನ ತಂಗಿ ಇರ್ಬೋದು, ನನ್ನ ಅಣ್ಣ ಇರ್ಬೋದು, ನನ್ನ ಸ್ನೇಹಿತ ಇರ್ಬೋದು. ನನ್ನ ಸ್ನೇಹಿತ ಇರ್ಬೋದು ವಿವೇಕಾನಂದರವರಿಗೆ ಓದಿದ್ದೀರ. ವಿವೇಕಾನಂದರು ಯಾರ ಶಿಷ್ಯರು? ಹೌದಾ? ಹೌದಾ ಅಂತ ಯಾಕೆ ಕೇಳ್ತಾರೆ? ರಾಮಕೃಷ್ಣ ಪರಮಹಂಸರ ಶಿಷ್ಯರಾಗಬೇಕು ಅಂತ ಸ್ವಾಮಿ ವಿವೇಕಾನಂದ ಬಯಸಲಿಲ್ಲ. ಇದುವರೆಗೂ ಅವರು ತಿಳಿಯುವಂತಂದ್ರೆ ಯಾವ್ಯಾವ ಗೊತ್ತಾಗ್ತದೆ. ಅಚಾನಕ ಒಂದು ಯಾವ ಹೆಂಗೆ ಸ್ನೇಹಿತರ ಸಂಬಂಧ ಇದೆಯಲ್ಲ, ಆ ಸಂಬಂಧದ ಸ್ವರೂಪವೇ ವಿಚಿತ್ರ ಆಗಿದೆ. ನೋಡಿದ್ರೆ ಮೊದಲನೇ ದಿನವೇ ರಾಮಕೃಷ್ಣ ಪರಮಹಂಸರು ವಿವೇಕಾನಂದ ಓ ಬಂದು ಯಾರು ಬಾಳಕೊಂಡು ಹಾಕಿದ್ದೆ ಅಂತ ಯಾವುದು ಹೋಗುತ್ತೇ ಇದೆ. ಖಂಡಿತ ಇಲ್ಲ, ಇವರು ಹೋಗಬೇಕು ಅನಿಸ್ತೀನಿ. ಆಮೇಲೆ ಅವರು ಅವ್ರನ್ನ ಭೇಟಿಯಾದ್ರೆ ತುಂಬಾನೇ ಕಡಿಮೆ. ಆದರೆ ಅವರೇ ಅವರ ಮುಖ್ಯ ಶಿಷ್ಯ. ಹೇಗೆ ವಿವರಿಸ್ತು ತೆಗೆದುಕೊಂಡು ತುಂಬ ಸುಮಾರು ಸಂಸ್ಥೆಗಳಿವೆ ವಿವೇಕಾನಂದ ಸಾಹಿತ್ಯ ರಾಶಿ. ಅದರಲ್ಲಿ ಅವರು ಗುರುವಿನ ಬಗ್ಗೆ ಮಾತಾಡೋದು ತುಂಬ ಕಡಿಮೆ, ರಾಮಕೃಷ್ಣರ ಬಗ್ಗೆ ಮಾತಾಡೋದು ತುಂಬ ಕಡಿಮೆ. ಮಾತಾಡುವಾಗ ತುಂಬ ಗಂಭೀರವಾಗಿ ಮಾತಾಡ್ತಾರೆ, ಅದು ಬೇರೆ ವಿಚಾರ. ಆದರೆ ಬೇರೆಯವ್ರು ನಾವೇ ಮಾತಾಡ್ತೇವೆ ರಾಮೇಶ್ವರ ಬಗ್ಗೆ ಹುಡುಗಟ್ಟೆ ಮಾತಾಡ್ತೀವಿ. ಆದರೆ ಆ ಮೇಷ್ಟ್ರು ನಾನು ನೋಡಿ ಇಲ್ಲದೇ ಇರೋದು ಗೊತ್ತಾಗ್ತಿದೆ. ನಾನು ಹೇಳ್ತಾ ಇರೋದು ಇದು ಈ ವ್ಯತ್ಯಾಸ. ಇನ್ನೂ ಗುರುತನ್ನ ಒಂದು ಕೂಡ ಅದಕ್ಕೇ ಅದಕ್ಕೆ ನಿರಂತರವಾದ ಆ ನಿರಂತರತೆಯನ್ನು ತನ್ನ ತನ್ನ ಕೇಂದ್ರವಾಗಿಟ್ಟುಕೊಂಡಿದೆ. ಈ ತನ್ನ ನಿರಂತರತನ್ನು ಅಂತಕ್ಕಂಥ ಈ ಸಹಜ ಕಾರ್ಯಕ್ರಮವನ್ನು ರೂಪಿಸಿಕೊಂಡಿದೆ. ಅದಾಗಿ ತುಂಬ ಒಳ್ಳೆಯ ಒಂದು ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸುತ್ತೀರಿ. ತುಂಬ ಒಳ್ಳೆಯ ತಂಡ ಕಾರ್ಯಕ್ರಮ ಭಾಗವಹಿಸುವಾಗ ತುಂಬ ಮುಕ್ತವಾಗಿದೆ. ನೀವು ಎಷ್ಟು ಮುಕ್ತವಾಗಿ ಭಾಗವಹಿಸ್ತೀರೋ ಅಷ್ಟು ನಿಮಗೆ ಹೆಚ್ಚೆಚ್ಚು ಕೈ ಸಿಗ್ತಾನೆ. ನಿಮ್ಮಲ್ಲಿ ನೀವು ಹಿಡಿದಿಟ್ಕೊಂಡ್ರಿ, ನಿಮಗೆ ಸಿಕ್ಕಂತ ಇದು ಬಹಳ ವಿಚಿತ್ರ. ಏನನ್ನೇ ಆಗಲಿ ಏನನ್ನೇ ಆಗಲಿ ಕೈ ಹಾಕಿ ತೆರಳು ಹೇಳಿ ತೆರಳಾಕಿ ತೆರಳು ಎಷ್ಟು ಅಷ್ಟೇ ಸಿಗ್ತದೆ. ಕೈಯನ್ನು ಪೂರ್ತಿ ತೆರೆದು ಹಾಕಿದ್ರೆ ಕೈ ತುಂಬ ಸಿಗುತ್ತೆ. ಅದಕ್ಕೆ ಎಷ್ಟೇ ಇದ್ದರೆ ಅಷ್ಟು ಸಿಗ್ತದೆ. ಈ ಕೈಯ ಮುಂಚ್ಕೊಂಡ್ರೆ ಅಷ್ಟೇ ಸಿಗ್ತದೆ. ಎಷ್ಟು ವಿಚಿತ್ರ ಅಂದರೆ ನಿಮ್ಮ ಎಷ್ಟು ವಿಚಿತ್ರ. ನಾವು ಶಿವಗಂಗೆ ಹೋಗ್ತೀವಿ, ಮನೆ ಮಾತು ಕೂಸ್ಬಿಡ್ತೀವಿ ಶಿವಗಂಗೆ ಹೋಗ್ತಾ ಎಲ್ಲಿದ್ದಾರೆ ಗೊತ್ತಾ? ಶಿವಗಂಗೆ ಏನಕ್ಕೆ ಫೇಮಸ್ ಅಂತಾರ ಗೊತ್ತಾ? ಶಿವಗಂಗೆ ಮೇಲ್ಗಡೆ ಬಸ್ ಎಲ್ಲಿದೆ? ಅದು ಕೂಡ ಬಹಳ ಇಂಪಾರ್ಟೆಂಟ್ ಅಪ್ಪ. ಶಾಂತದ ಟ್ರಾಪ್ ಅನ್ನೋದು ಇರೋದಲ್ಲಿ ಶಾಂತದ ಸತ್ಯದಲ್ಲಿ ಬಿದ್ದಿದ್ದಂತೆ ತುಮಕೂರು ಸಾಂಸ್ಕೃತಿ ತುಮಕೂರಿಂದ ಬೆಂಗಳೂರು ತುಮಕೂರಿಂದ ಒಂದು 15 ಕಿಲೋಮೀಟರ್ ಬಂದು ರಾಮಸ್ಪೇಟೆ ಅಂತ ಗೊತ್ತಾ? ಅದು ಕಾಣಿಸುತ್ತೆ ಕಾಣಿಸುತ್ತೆ. ಅದರಿಂದ ಶಿವಮೊಗ್ಗ ರಾಮಸ್ಪೇಟೆಯಿಂದ 5-6 ಕಿಲೋಮೀಟರ್ ಒಳಗೆ ಶಿವಮೊಗ್ಗ. ಓಕೆ, ಈ ಶಿವಗಂಗ ಬೆಟ್ಟದಲ್ಲಿ ಒಂದು ತೀರ್ಥ ಇದೆ. ಅವ್ರಿಗೆ ನೆನಪಿಸಿದ ಮುಕ್ತ ವರ್ಣ ತೀರ್ಥ. ಏನು ಐತಿಹ್ಯ ಅಂದರೆ, ನೀವು ಕೈ ಹಾಕಿದಾಗ ನಿಮ್ಮ ಕೈಗೆ ನೀರು ಸಿಗುತ್ತೆ ತೀರ್ಥ. ಅದಕ್ಕೆ ಹೊರತಲ್ಲಿ ತೀರ್ಥ ಅಂದರೆ ಐತಿಹ್ಯ ಏನು ಹೇಳ್ತೆ ಅಂದರೆ, ನೀವು ಎಷ್ಟು ಪುಣ್ಯ ಮಾಡಿದ್ರೋ ಅಷ್ಟು ನೀರು ಸಿಗುತ್ತೆ ಅಂತ.
ಜ್ಞಾನವನ್ನು ಪ್ರಸಾದವು ಕೈ ಹಾಕಿದರೆ ಪ್ರಸಾದ ಕೈಗಿಂತ ನನ್ನ ಕೈ ಉದ್ದ, ನನ್ನ ಕೈಯ ಬೆರಳಷ್ಟೇ ಒದ್ದೆ ಆಗುತ್ತೆ, ಪ್ರಸಾದ ಕೈಗೆ ಕೈ ತುಂಬ ನೀರು ಸಿಗುತ್ತೆ. ನನ್ನ ಹತ್ರ ಹೋಗಿ ಅವನ ಹತ್ರ ನನ್ನ ಕೈ ಹಾಕಿತ್ತು, ಕೈ ನಿಮ್ಗೆ ಬಹಳ ಏನಾಗಿರ್ಲಿಲ್ಲ. ಇದು ಹೌದು, ಅದೇ ಸ್ವಲ್ಪ ವೈಜ್ಞಾನಿಕ ವಿವರಣೆ ಬೇರೆ ಇದೆ, ಅದನ್ನ ಅದು ಸತ್ಯ. ನಾಲ್ಕು ಜನ ಹೌದು, ನಾಲ್ಕು ಜನಕ್ಕೂ ಒಂದೇ ಸ್ವಲ್ಪ ನೀರು ಸಿಕ್ಕೋದಿಲ್ಲ, ಬರೀ ಒದ್ದೆ ಆಗುತ್ತೆ, ಕೆಲವರಿಗೆ ಕುಡಿಯೋಷ್ಟು ಕೈ ಸಿಗುತ್ತೆ, ಕೈ ತುಂಬ ಸಿಗುತ್ತೆ. ಈ ರಂಗಭೂಮಿ ಹಂಗೆ ಅಪ್ಪ ಹೊರಡಕ್ಕಂತ ಇಷ್ಟ, ನೀವು ಎಷ್ಟು ಕೈ ಹಾಕ್ತೀರ, ನೀವು ಎಷ್ಟು ಊಟ ಮಾಡಿದ್ರು ಅವ್ರಿಗೆ ಅಂದ್ರೆ ನೀವು ಸಾಧನೆ ಏನಿದೆ, ಆ ಸಾಧನೆ ಎಷ್ಟು ಮನುಷ್ಯನ ಮಾಡ್ತೀವಿ, ನಿಮ್ಮ ಮೇಲೆ ರಂಗಭೂಮಿ ಅತ್ಯಂತ ಅದು ಅದು ಸಿದ್ಧ ಇದೆ, ಕೊಡಕ್ಕೆ ಸಿದ್ಧ, ಹಾಗಾದ್ರೆ ನೀರು ಸಿದ್ಧ, ಈ ಸಹಜ ರಂಗ ನಿಮಗೆ ಕೊಡುವುದಕ್ಕೆ ಸಿದ್ಧ ಇದೆ, ನಿಮ್ಮನ್ನು ಮನುಷ್ಯರನ್ನಾಗಿ ಮಾಡಲಿಕ್ಕೆ ಸಿದ್ಧ ಇದೆ, ಕಲಾವಿದರನ್ನಾಗಿ ಮಾಡಲಿಕ್ಕೆ ಸಿದ್ಧ ಇದೆ, ಆಗೋದು ಬಿಡೋದು ನಿಮಗೆ ಸೇರಿದೆ. ನಾನು ನಿಮಗೆ ಒಳ್ಳೆಯದಾಗಿ ನಿಮ್ಮ ಕಲಾವಿದರಾಗಿ ಮನುಷ್ಯರಾಗಿ ಆಶಿಸ್ತಾ ನನ್ನ ಮಾತನಾಡುತ್ತೇನೆ.